ತ್ರಿವಿಕ್ರಮ ಸಿನಿಮಾ ನಾವು 2019 ಆಗಸ್ಟ್ 13 ತಾರೀಕು ಮುಹೂರ್ತ ಮಾಡಿದೋ. ಅಪ್ಪು ಸಾರು ಭಾಳ ಖುಷಿಯಿಂದ ಬಂದು ನಮಗೆ ಕ್ಲ್ಯಾಪ್ ಮಾಡಿಕೊಟ್ರು. ಅವ್ರಿಗೋಗಿ ನಾವು ಕೇಳಿದ ತಕ್ಷಣ ರವಿ ಸರ್ ಬಂದು ನನ್ನ ಎಲ್ಲ ಸಿನಿಮಾಗೂ ಕ್ಲ್ಯಾಪ್ ಮಾಡ್ತಾರೆ, ಅವ್ರ ಮಗನ ಸಿನಿಮಾ ಕರಿತಾ ಇದ್ದೀರಾ, ಪ್ರತಿ ಇವೆಂಟ್ಗೂ ನಾನು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಬಟ್ ನಮ್ಮ ಬ್ಯಾಡ್ ಲಕ್ ಇವತ್ತು ಅವ್ರು ಇದ್ದಿದ್ರೆ ಇವತ್ತು ನಮ್ಮ ಜೊತೆ ಇಲ್ಲಿ ಇರ್ತಿದ್ರು. ಅಲ್ಲ, ಈ ಕ್ಲೈಮ್ಯಾಕ್ಸ್ ನೋಡ್ಕೊಂಡೇ ನಾನು ಸಿನಿಮಾ ಮಾಡಿದ್ದು, ಕ್ಲೈಮ್ಯಾಕ್ಸ್ ನೋಡ್ಕೊಂಡೇ ಸಿನಿಮಾ ಮಾಡಿದ್ದು. ತುಂಬ ಒಳ್ಳೆ ಔಟ್ಪುಟ್ ಬಂದಿದೆ. ಅದಾದ್ಮೇಲೆ ನಾನು 16 ವರ್ಷನೂ ಸ್ಕ್ರಿಪ್ಟ್ ಚೇಂಜಸ್ ಮಾಡಿಸ್ತಾ ಹೋದೆ. ಸುಮಾರು 1 ವರ್ಷ ಸ್ಕ್ರಿಪ್ಟ್ ಚೇಂಜಸ್ ಮಾಡಿ ಮಾಡಿ ಪ್ರತಿ ಸೀನು ನನಗೆ ಇಷ್ಟ ಆದಮೇಲೆ ಲಾಕ್ ಮಾಡಿಸಿದ್ದು. ಬಾಂಡ್ ಸ್ಕ್ರಿಪ್ಟ್ ಆದಮೇಲೆ ನಾವು ಮುಹೂರ್ತ ಮಾಡಿಕೊಂಡು ಸ್ಟಾರ್ಟಿಂಗ್ 6 ತಿಂಗಳಲ್ಲೇ ನಾನು ಒಂದು 100 ಡೇಸ್ ಶೂಟಿಂಗ್ ಮುಗಿಸಿದ್ದೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಸಡನ್ನಾಗಿ ಕೋವಿಡ್ ಬಂತು, ನಿಮಗೆಲ್ರಿಗೂ ಗೊತ್ತು, ಎಲ್ರಿಗೂ ಇಡೀ ಪ್ರಪಂಚಕ್ಕೆ ತೊಂದರೆ ಆಯಿತು. ಆ ಒಂದು ಗ್ಯಾಪಲ್ಲಿ ಸ್ವಲ್ಪ ನಿಧಾನಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಮಾಡಿಕೊಂಡು RR ಮಾಡೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಅರ್ಜುನ್ ಜನಿ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮುಂದಿನ ತಿಂಗಳು ಜೂನ್ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಓಕೆ, ಫಸ್ಟ್ಲಿ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ. ನನ್ನ ಹೆಸರು ಅಕ್ಷಿತಾ ಬೋಪಯ್ಯ. ಸೊ ಫಸ್ಟ್ ಆಫ್ ಆಲ್, ಈ ಸಿನಿಮಾದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಸೋಮಣ್ಣ ಸರ್ ಮತ್ತು ಸಹನಮೂರ್ತಿ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ವಂಡರ್ಫುಲ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಆ್ಯಂಡ್ ಫಸ್ಟ್ಲಿ ವಿಕ್ರಮ್ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಸೊ ಜೂನ್ 24ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವೆರಿ ಎಕ್ಸೈಟೆಡ್, ಯಾಕಂದರೆ 3 ವರ್ಷ ಹಿಂದೆ ಆಗಿರೋ ಸಿನಿಮಾ ಇವಾಗ ಮೇಕಿಂಗ್ ಸಾಂಗ್ ಎಲ್ಲ ನೋಡಿದಾಗ ಇದು ಇನ್ನೂ ಫ್ರೆಶ್ ಅಂತ ಫೀಲ್ ಆಗುತ್ತೆ. ಸೊ ತುಂಬ ಸಿನಿಮಾಗಳು ಈ ಥರ ಆಗಿದೆ, ಬಟ್ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಫಸ್ಟ್ ಟೈಮ್ ನಾನೊಂದು ಒಂಥರ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಮಾಡಿರೋದು ಈ ಸಿನಿಮಾದಲ್ಲಿ. ಆ್ಯಂಡ್ ಜೆನ್ಯೂನ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಒಂದು 100% ಕೊಟ್ಟಿದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಒಂದು ತುಂಬ ಚಿಕ್ಕ ಹುಡುಗಿ ಚೈಲ್ಡ್ ಮ್ಯಾರೇಜ್ ಆಗಿರುತ್ತೆ. ಸೊ ಅವಳು ಹೆಂಗೆ ಡಿಪ್ರೆಷನಿಂದ ಓವರ್ಕಮ್ ಆಗ್ತಾಳೆ ಮತ್ತು ಸೊಸೈಟಿಯಿಂದ ಹೆಂಗೆ ಓವರ್ಕಮ್ ಆಗ್ತಾಳೆ ಅಂತ ಹೇಳೋದೇ ಅದೊಂದು ಕ್ಯಾರೆಕ್ಟರ್. ಸೊ ಫಸ್ಟ್ ಟೈಮ್ ಒಂದು ಮೆಚ್ಯೂರ್ಡ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ, ತುಂಬ ಇಷ್ಟವಾದ ಪಾತ್ರನೇ ಅಂತ ಹೇಳ್ಬೋದು.